ನಾನು ಬಂದ ತಕ್ಷಣ ಏನೋ ಸಿಕ್ಕಾಪಟ್ಟೆ ಸಿಳ್ಳೆಗಳನ್ನು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಆಯ್ತೆ. ರವಿ ಚನ್ನಣ್ಣ ಅವರು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ, ಬಹಳಷ್ಟು ಹೈಪ್ ಇದೆ, ಎಕ್ಸಾಗರೇಷನ್ ಇದೆ. ನಾನು ಹಾಗಿಲ್ಲ. ಒಬ್ಬ ಸಾಮಾನ್ಯ ಪೊಲೀಸ್ ಅಧೀಕ್ಷಕನಾಗಿ ಎಲ್ಲರಂತೆ ಯಾವ ಕೆಲಸಕ್ಕಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ತರಬೇತಿಗೊಳಿಸಿ ಬಡವರ ಕಷ್ಟ ಕೇಳುವಂತ ಹೇಳಿದೆಯೋ ಆ ಕೆಲಸವನ್ನು ಸಿರಿಸಾವಹಿಸಿ ಶೇಕಡಾ 70%ರಷ್ಟು ಮಾಡ್ತಾ ಇದ್ದೀನಿ. 70%ರಷ್ಟಕ್ಕೆ ಮಾಡಿದಕ್ಕೇನೆ ಈ ರೀತಿ ಆಗ್ಬಿಟ್ರೆ, 100%ರಷ್ಟು ಮಾಡಿಬಿಟ್ರೆ ಉಲ್ಲವ ಹಂಗ. ಶೇಕಡ 70%ರಷ್ಟು ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರತಿ ವಹಿಸಿದ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಕೆಲಸ. ಐ ಆಮ್ ಪೇಡ್ ಟು ಡೂ ದಟ್ ವರ್ಕ್. ನಾನು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಂಬಳವನ್ನು ಕೊಡಲಾಗ್ತದೆ. ಬಹಳ ಬುದ್ಧಿವಂತರು ಸೇರಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ವಿದ್ವಾಂಸರೆಲ್ಲ ಸೇರಿ ಆಡಳಿತದ ವೈಖರಿಯ ಬಗ್ಗೆ ನಮಗೆಲ್ಲ ಪಾಠಗಳನ್ನು ಮಾಡಿದ್ದಾರೆ. ಅದರ ಅನುಭವದ ಫಲದಿಂದ ನಾನು ಎಲ್ಲೋ ಒಂದೆರಡು ಮೂರ್ ನಾಲ್ಕು ಜಿಲ್ಲೆಗಳಲ್ಲಿ ಹೋದಲೆಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಸಿಳ್ಳೆ, ನನಗೆ ಚಪ್ಪಾಳೆ. ಇದು ನೀವು ನೋಡದ ರವಿಚಂದ್ರನ್ ಅವರು, ಬರೀ ವಾಟ್ಸಪ್ ಅಲ್ಲಿನ ರವಿಚಂದ್ರನ್ ಅವರನ್ನು ನೋಡಿ ನೀವು ಸಿಳ್ಳೆ ಹೊಡಿತಿದ್ದೀರಾ. ಫೇಸ್ಬುಕ್ ಅಲ್ಲಿನ ಯಾವುದೋ ಹಾಡು, ಯಾವುದೋ ಸೌಂಡ್ ಮಿಕ್ಸ್, ನಂದು ಅದ್ರ ಮುಂದೆ ಫೋಟೋ ಪಡ್ರಿ ಅಲ್ಲಿಗೆ. ನಾನ್ ಹಾಗಿಲ್ಲ, ನಾನ್ ಸಿಂಗಮ್ ಅಲ್ಲ, ದೇವ್ರಣ್ರೆ. ಏನ್ ಹಾಗಿದ್ರೆ ಒಬ್ಬ ರವಿಚಂದ್ರಣ್ಣವರ ಸಾಕೆ, ಒಬ್ಬ ರವಿಚಂದ್ರಣ್ಣವರ ಸಾಕೆ, ಒಬ್ಬ ಸುರೇಶ್ ಅಥವಾ ಇನ್ನೊಬ್ಬ ಧೀರೇಂದ್ರ ಅಶೋಕ್ ಸಾಕೆ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಹಾಗೆ. ಐ ಆಮ್ ನಾಟ್ ಡಿಫರೆನ್ಸಿಯೇಟಿಂಗ್. ನಾನೇನು ವೈಭಿನ್ಯವನ್ನ, ವಿಭಿನ್ನವನ್ನ ಅಥವಾ ತೊಡಕನ್ನ ಅಥವಾ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಟೀಚರು, ಅಬ್ಬಬ್ಬ ಅಂದ್ರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರ. ಏನು ವ್ಯತ್ಯಾಸ ಏನಿದೆ? ಏನ್ ನಮ್ಮನ್ನ ಕಾಡ್ತಾ ಇರೋದು? ಏನ್ ನಮ್ಮನ್ನ ತಡೆದು ಹಿಡಿತಾ ಇರೋದು? ಯಾವುದ ಭೂತ ನಮ್ಮನ್ನ ಕಾಣದಂತೆ ಕಾಡ್ತಾ ಇರೋದು? ನಾವ್ ಯಾಕೆ ಹಾಗಾಗಬಾರದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಹೋದವರು ಅಥವಾ ಗದಗಲ್ಲಿ ಹೋದವರು, ಕೊಪ್ಪಳದಲ್ಲಿ ಇದ್ದವರು ಕೂಡ, ಬಹಳಷ್ಟು ಪ್ರತಿಭಾವಂತರಿದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯುನೋ, 11 ವರ್ಷದ ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009 ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಬೇಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು, 100 ಶಾಲೆಗಳಿಗೆ ಭೇಟಿ ಕೊಡ್ತೀನಿ, 100 ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ, ನನಗೇನನ್ಸುತ್ತೋ ಅದನ್ನು ಮಾರ್ಗದರ್ಶನ, ನಾನು ಕಲಿತಷ್ಟನ್ನ ಅವ್ರಿಗೆ ಹೇಳ್ಕೊಡ್ತೀನಿ. ಏನ್ ಕಂಡಿದ್ದೀನಿ ಅಂದ್ರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನು ಬಹುದೊಡ್ಡದಾಗಿ ಕಾಡ್ತಾ ಇರೋದು, ನನಗದ ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. IAS, IPS ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟ್ಗೆ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸು, ನಂದು ಇನ್ನೊಂದು ಇದು ಮುಂಡ್ರಿಗೆ, ನಂದು ಗದಗ, ನಂದು ಎರಲ್ ದಿನ್ನಿ, ನನಗೆ ಆಗಲ್ಲ, ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲಿಷ್ ಬರಲ್ಲ, ನಂದು ಬರೀ BA Arts, ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ, SA ನನಗೆ ಗೊತ್ತಾಗಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ, ಶಬ್ದಗಳ ಅರ್ಥ ಮಾಡ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು, 4 ಬೇಕಂತೆ, 5 ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡ್ ಸೊಂಟಿ ಕೊಂಬ, ಇದೆಲ್ಲ ಸುದ್ದ ಸುಳ್ಳು, ಇದೆಲ್ಲ ಸುದ್ದ ಸುಳ್ಳು.